ನಮಸ್ಕಾರ ವೀಕ್ಷಕರೇ ಈ ಕಣ್ಣು ದೃಷ್ಟಿ ದೋಷ ದೃಷ್ಟಿ ದೋಷ ಅಂದಿದ್ ಕೂಡಲೇ ಎಲ್ಲ ವೃತ್ತಿಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನ ಮೇಲೆ ದೃಷ್ಟಿ ಬೀಳುತ್ತೆ ನೆಗೆಟಿವ್ ಎನರ್ಜಿಗಳು ಅಂತ ಹೇಳ್ತೀವಿ ಇದನ್ನು ನಾವು ಈ ತಂತ್ರ ಮಂತ್ರದ ರೂಪದಲ್ಲಿ ಈ ಕೃತಿಮ ದೋಷದ ರೂಪದಲ್ಲಿ ಈ ಮಾಟ ಮಂತ್ರದ ರೂಪದಲ್ಲಿ ಕುಟುಂಬದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಆಗಿರುತ್ತೆ ಮಕ್ಕಳ ಆರೋಗ್ಯ ವಿಚಾರದಲ್ಲಿ ತೊಂದರೆ ಆಗ್ತದೆ ಹಿರಿಯರ ಆರೋಗ್ಯ ವಿಚಾರದಲ್ಲಿ ತೊಂದರೆ ಆಗ್ತದೆ ಮಕ್ಕಳು ಬಹಳ ಹಠದ ಸ್ವಭಾವಕ್ಕೆ ಹೋಗೋದು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಧಕ್ಕೆ ಆಗೋದು ಹಣಕಾಸಿನಲ್ಲಿ ಸಮಸ್ಯೆಗಳ ಉದ್ಭವ ಆಗೋದು ದೊಡ್ಡ ಸರಮಾಲನೆ ಆಗಿಬಿಡ್ತದೆ ಸಮಸ್ಯೆಗಳ ಸುಳಿಯಲ್ಲಿ ನೀವೆಲ್ಲ ಸಿಲುಕಿಬಿಡ್ತೀರಾ ಇಂಥ ಮಾತ ಮಂತ್ರದಂತಹ ಒಂದು ಕೆಟ್ಟ ಮಾರಕ ಪದ್ಧತಿಗೆ ಬಲಿಯಾಗಿದ್ರೆ ಹೌದು ಒಬ್ಬ ಮನುಷ್ಯ ಏಳಿಗೆ ಆಗ್ತಾ ಇದ್ದಾನೆ ಅವನ ಜೀವನದಲ್ಲಿ ಅವನು ಒಳ್ಳೆ ಒಳ್ಳೆ ಅಚೀವ್ಮೆಂಟ್ ಮಾಡ್ತಾ ಇದ್ದಾನೆ ಒಳ್ಳೆ ಅವಕಾಶಗಳನ್ನ ಬಳಸ್ಕೊಂಡು ಉದ್ದಾರ ಆಗ್ತಾ ಇದ್ದಾನೆ ಅಂತ ಹೇಳಿದರೆ ಕೆಲವೊಬ್ರುಗಳು ಸಹಿಸಿಕೊಳ್ಳದೆ ಒಂದು ಶತ್ರುವಿನ ಮನಸ್ಥಿತಿಯಿಂದ ಹಿಡ್ಕೊಂಡು ಸಂಪೂರ್ಣವಾಗಿ ಅವ್ರ ಮೇಲೆ ಈಂತಹ ಒಂದು ತಾಂತ್ರಿಕ ಪದ್ಧತಿಗೆ ಹೋಗ್ಬಿಡ್ತಾರೆ ತಂತ್ರ ಮಂತ್ರಗಳ ಮುಖಾಂತರ ಇಡೀ ನಿಮ್ಮ ಜೀವನನೇ ಸರ್ವನಾಶ ಮಾಡಿಬಿಡ್ತಾರೆ ಮತ್ತು ದೃಷ್ಟಿಯೋಗ ಅಂತ ಹೇಳ್ತೀವಿ ನೋಡಿ ಹಿರಿಯರು ಹೇಳ್ತಾರೆ ದೇವರ ದೃಷ್ಟಿಗೆ ಬರ್ರಪ್ಪ ಜನರ ದೃಷ್ಟಿಗೆ ಬರಬೇಡಿ ಅಂತ ಜನ ದೃಷ್ಟಿಗೆ ಕಲ್ಲು ಬಂಡೆ ಸಿಡಿ ಇತ್ತಂತೆ ಅಂಥ ಒಂದು ಬಲಿಷ್ಠವಾದ ದೃಷ್ಟಿಗೆ ಅಷ್ಟು ಒಂದು ಪವರ್ ಇರ್ತದೆ ದೃಷ್ಟಿ ದೋಷದಿಂದನು ಅಥವಾ ನಿಮ್ಮ ಮನೆಯಲ್ಲಿ ಮಾತಾ ಮಂತ್ರ ತಂತ್ರದಂತಹ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದೆ ಅನಾರೋಗ್ಯಕ್ಕೆ ಬಿದ್ದಿದ್ದೀರಾ ಎಲ್ಲ ವಿಚಾರದಲ್ಲಿ ಓಡಾಡಿದ್ರೂ ಸಮಸ್ಯೆಗಳು ಕಣ್ಣು ಕಾಣ್ತಾ ಇಲ್ಲ ಆದರೆ ನಿಮಗೆ ಮಾತ್ರ ಅದು ಸಮಸ್ಯೆ ಆಗ್ತಾನೇ ಇದೆ ಅಂತ ನಿಮಗೇನಾದರೂ ಅನುಮಾನಗಳಿದ್ದರೆ ಅಂಥ ಸಮಸ್ಯೆಗಳಿಂದ ನರಳಿದರೆ ಆ ಮಾತ ದೃಷ್ಟಿ ದೋಷನ ಈ ವಾಮಾಚಾರದಂಥ ಕೃತಿ ಕುಟುಂಬ ಪದ್ಧತಿನ ನಿಮ್ಮ ಮನೆಯಿಂದ ಹೊರಗೆ ಹಾಕೋದು ಮತ್ತು ಇದರಿಂದ ನೀವು ಪರಿಹಾರ ಆಗಲಿಕ್ಕೆ ಸರಳ ತಂತ್ರ ತೋರಿಸ್ತೇನೆ ಪ್ರಥಮವಾಗಿ ಈ ತಂತ್ರಕ್ಕೆ ಬೇಕಾಗಿರೋದು ವೀಕ್ಷಕರೇ ನೋಡಿ ಒಂದು ಕುಡಿಕೆ ಗ್ರಂಥಿಗೆ ಅಂಗಡಿಯಲ್ಲಿ ಒಂದು ಕುಡಿಕೆ ತೊಗೊಂಡ್ಬನ್ನಿ ಅದ್ರ ತುಂಬ ನೀರು ತುಂಬಿರಿ ತದನಂತರ ಸ್ವಲ್ಪ ಅರಿಶಿನ ತಗೊಳ್ಳಿ ತದನಂತರ ಒಂದು ಸ್ವಲ್ಪ ಹಾಲು ಬೇಕಾಗುತ್ತೆ ವೀಕ್ಷಕರೇ ಹಾಲು ತೊಗೊಂಬನ್ನಿ ತದನಂತರ ನಿಮ್ಮ ಮನೆಯಲ್ಲಿ ಉಪ್ಪು ಕಲ್ಲುಪ್ಪು ಈ ರೀತಿಯಲ್ಲಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ ಹಾಗೆ ನೋಡಿ ಒಂದು ದೀಪ ಆಗ್ತದೆ ಆ ದೀಪದಲ್ಲಿ ಮೂರು ಥರದ ಎಣ್ಣೆ ಮಿಕ್ಸ್ ಮಾಡಬೇಕಾಗ್ತದೆ ನೋಡಿ ಹೇಳ್ತೇನೆ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಬೇವಿನ ಎಣ್ಣೆ ಅರುಳು ಎಣ್ಣೆ ಎಳ್ಳೆಣ್ಣೆ ಮೂರು ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಈ ಥರ ಇಟ್ಕೋಬೇಕಾಗ್ತದೆ ವೀಕ್ಷಕರೇ ಯಾಕಂದರೆ ಶತ್ರು ನಾಶಕ್ಕೆ ಈ ಒಂದು ಮಾತಾ ಮಂತ್ರ ಪದ್ಧತಿಗೆ ಬೇವು ಅರಳು ಎಳ್ಳು ಬಹಳ ಒಂದು ಪರಿಶುದ್ಧ ಆಗಿರ್ತದೆ ಮತ್ತು ಬಹಳ ಶಕ್ತಿಯುತವಾಗಿರ್ತದೆ ಹಾಗೆ ಸ್ವಲ್ಪ ಕರ್ಪೂರನ ಪುಡಿ ಮಾಡಿ ಈ ಥರ ಇಟ್ಕೋಬೇಕಾಗ್ತದೆ ಸ್ವಲ್ಪನೇ ಕರ್ಪೂರ ತದನಂತರ ಬಲಿಷ್ಠವಾಗಿ ದುರ್ಗೆ ಅನುಗ್ರಹ ಇರುವಂಥ ಬೇವಿನ ಸೊಪ್ಪು ತಗೊಂಬನ್ನಿ ಇಷ್ಟು ಸಾಮಗ್ರಿಗಳು ಈ ತಂತ್ರಕ್ಕೆ ಬೇಕಾಗ್ತದೆ ನೋಡಿ ಪ್ರಥಮವಾಗಿ ಏನು ಮಾಡ್ತೀರಾ ಒಂದು ಕುಡಿಕೆ ತುಂಬಾ ನೀರು ತುಂಬಿರುವಂಥ ಕುಡಿಕೆನಲ್ಲಿ ನೋಡಿ ಸ್ವಲ್ಪ ನೀವು ಅರಿಶಿನ ಹಾಕಬೇಕಾಗ್ತಾ ಇದೆ ವೀಕ್ಷಕರು ಈ ಥರ ಹಾಕ್ಕೊಂಬಿಡಿ ಅರಿಶಿಣದ ಪುಡಿನ ತದನಂತರ ಅದನ್ನು ಈ ಥರ ಕಲಿಸ್ಕೊಳ್ಳಿ ಅರಿಶಿಣನ ನಿಮ್ಮ ಮನೆಯಲ್ಲಿ ನೀವೇ ಮಾಡಬೇಕಾಗ್ತದೆ ಈ ತಂತ್ರನ ಮಾಟ ಮಂತ್ರದಂತಹ ಕೆಟ್ಟ ದೃಷ್ಟಿದೋಷಕ್ಕೆ ವಾಮಾಚಾರ ಪ್ರಯೋಗಕ್ಕೆ ಬಲಿಷ್ಠವಾಗಿ ಪ್ರಯೋಗ ಇರುತ್ತಿದ್ದು ತದನಂತರ ಅದರಲ್ಲಿ ಸ್ವಲ್ಪ ಹಾಲನ್ನು ಹಾಕಿ ವೀಕ್ಷಕರೇ ಸ್ವಲ್ಪ ಹಾಕಿ ಹಾಲು ಅದನ್ನು ಕೂಡ ಈ ಥರ ಕಲಿಸ್ಕೋಬೇಕಾಗ್ತದೆ ಸಂಪೂರ್ಣವಾಗಿ ಆಮೇಲೆ ಏನು ಮಾಡ್ತೀರ ಅಂತ ಹೇಳಿದ್ರೆ ನೋಡಿ ಕರ್ಪೂರನ ಹಾಕಬೇಕಾಗ್ತದೆ ನೀವು ಕರ್ಪೂರನು ಕೂಡ ಈ ತರ ಕಲಿಸ್ಕೊಳ್ಳಿ ಕರ್ಪೂರ ಹಾಲು ಮತ್ತು ಅರಿಶಿನ ಹಾಕಿದ ನೀರನ್ನು ನಿಮ್ಮ ಮನೆ ಎಲ್ಲಿ ನೀವು ಕೆಲಸ ಮಾಡ್ತೀರಾ ಯಾವ ಜಾಗದಲ್ಲಿ ಕೂತ್ಕೊಂತೀರಾ ಎಲ್ಲಿ ಮನೇಲಿ ಓಡಾಡ್ತೀರಾ ನಿಮ್ಮ ಬೆಡ್ರೂಮಿಂದ ಇಂದ ಹಿಡ್ಕೊಂಡು ಮತ್ತೆ ನಿಮ್ಮ ಮನೆ ಎಲ್ಲಾ ರೀತಿಯಲ್ಲೂ ಎಲ್ಲಾ ಸ್ಥಳದಲ್ಲೂ ಹಾಲು ಬೆಡ್ರೂಮು ದೇವ್ರ ಮನೆ ಮತ್ತೆ ಅಡುಗೆ ಮನೆ ಯಾವುದೇ ಇದ್ರೂ ಕೂಡ ಎಲ್ಲಾ ಕಡೆ ಈ ರೀತಿಯಲ್ಲಿ ನೀವು ಇಡೀ ಮನೆಗೆ ಈ ಒಂದು ಅರಿಶಿನ ಮತ್ತು ಹಾಲು ಮಿಕ್ಸ್ ಮಾಡಿ ಕರ್ಪೂರ ಮಿಕ್ಸ್ ಮಾಡಿದಂಥ ಕುಡಿಕೆಯಲ್ಲಿರುವಂಥ ನೀರನ್ನು ಸಂಪೂರ್ಣವಾಗಿ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ ಮತ್ತು ಮನೆ ಹೊರಗೆ ಕೂಡ ಪ್ರೋಕ್ಷಣೆ ಮಾಡಿ ಪ್ರತಿ ವಾರ ನೀವು ಪ್ರತಿ ದಿನ ಪ್ರೋಕ್ಷಣೆ ಮಾಡಿದ್ರೂ ನಿಮಗೆ ಬಹಳ ಒಂದು ಅನುಕೂಲ ಆಗ್ತದೆ ಯಾವುದೇ ದೃಷ್ಟಿ ದೋಷ ಸಾಕ್ಷಾತ್ ದುರ್ಗೆ ಅನುಗ್ರಹದಲ್ಲಿ ನಿಮ್ಮ ಮನೆ ಒಳಗೂ ಬರುವುದಿಲ್ಲ ಬೇವಿನ ಸೊಪ್ಪಿನಿಂದ ಈ ತಂತ್ರ ಮಾಡಿದ ನಂತರ ತದನಂತರ ಏನು ಮಾಡ್ತೀರಾ ವೀಕ್ಷಕರೇ ಅವತ್ತಿನ ದಿನವೇ ರಾತ್ರಿ ವೀಕ್ಷಕರೇ ಇದು ಒಂದು ಬಲಿಷ್ಠವಾಗಿ ಸರಳವಾದ ತಂತ್ರ ಆಗ್ತದೆ ನೋಡಿ ಯಾವುದೇ ತಂತ್ರ ಮಂತ್ರಕ್ಕೆ ಬಲಿಯಾಗಿದ್ದವರು ಮಾತಾ ಮಂತ್ರಕ್ಕೆ ದೃಷ್ಟಿದೋಷಕ್ಕೆ ಬಲಿಯಾಗಿದ್ದವರು ಈ ಸರಳ ತಂತ್ರ ಮಾಡಿ ಹಾಗೆ ಏನು ಮಾಡ್ತೀರಾ ನೋಡಿ ಮೂರು ರೀತಿಯಲ್ಲಿ ಮಿಕ್ಸ್ ಮಾಡಿದಂಥ ಎಣ್ಣೆನ ಕಲ್ಲುಪ್ಪಿನ ಮೇಲೆ ದೀಪ ಹಚ್ಚಬೇಕಾಗ್ತದೆ ನೀವು ನೋಡಿ ತೋರಿಸ್ತೇನೆ ಹಾಗೆ ಕಲ್ಲುಪ್ಪಿನ ಮೇಲೆ ಮೂರು ರೀತಿಯಲ್ಲಿ ಬೇವಿನ ಎಣ್ಣೆ ಅರಳು ಎಣ್ಣೆ ಮತ್ತು ಎಳ್ಳೆಣ್ಣೆ ಮಿಕ್ಸ್ ಮಾಡಿ ದೀಪದಲ್ಲಿ ಹಾಕೊಳ್ಳಿ ಮಾತಾ ಮಂತ್ರ ವಾಮಾಚಾರ ದೃಷ್ಟಿದೋಷ ದೋಷ ಬಾನಾಮತಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇದರಿಂದ ಪರಿಹಾರ ಸಿಕ್ಕಿರುತ್ತೆ ನಿಮಗೆ ಹಾಗೆ ನೋಡಿ ಬತ್ತಿಯನ್ನು ನೋಡಿ ಈ ರೀತಿಯಲ್ಲಿ ಕೆಂಪು ಒಂದು ಬತ್ತಿ ಏನು ತಗೊಂಡಿದ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಈ ಥರ ಕುಂಕುಮ ಹಚ್ಚಿ ಒಂದು ಕೆಂಪುಗೆ ಮಾಡಬೇಕಾಗ್ತದೆ ಯಾಕಂದರೆ ಒಂದು ರಾಹುವಿನ ದೋಷ ದೂರ ಆಗಬೇಕು ಒಂದು ಶತ್ರುವಿನ ವಿಚಾರ ತಂತ್ರ ಮಂತ್ರ ಹೊರಗೆ ಹೋಗ್ಬೇಕು ಮನೆಯಿಂದ ಈ ರೀತಿಯಲ್ಲಿ ನೀವು ಕಲ್ಲುಪ್ಪಿನ ಮೇಲೆ ಇಟ್ಟು ಅವತ್ತಿನ ದಿನ ರಾತ್ರಿಯೇ ಯಾವತ್ತು ಪ್ರೋಕ್ಷಣೆ ಮಾಡಿರ್ತೀರ ಅರಿಶಿನದ ನೀರನ್ನು ಇಡೀ ಮನೆಗೆ ಅವತ್ತಿನ ದಿನ ರಾತ್ರಿನೇ ಕಲ್ಲುಪ್ಪಿನ ಮೇಲೆ ಸರ್ವ ಮಾತ ಮಂತ್ರ ದೋಷ ಪರಿಹಾರವಾಗಲಿ ಅಂತ ಈ ರೀತಿಯಲ್ಲಿ ಪ್ರತಿಯೊಂದು ಐದು ಶುಕ್ರವಾರ ಅಥವಾ ಐದು ಅಮಾವಾಸೆ ಐದು ಮಂಗಳವಾರ ಈ ರೀತಿಯಲ್ಲಿ ನೀವು ದೀಪ ಹಚ್ಚಿ ಮನೆ ಮೇಲಿರುವಂಥ ತಂತ್ರ ಮಂತ್ರ ಯಾವುದೇ ಕುತಂತ್ರದ ಬಾಧೆಗಳು ದೃಷ್ಟಿದೋಷಗಳು ಶತ್ರುಕಾಟಗಳು ಏನೇ ಇದ್ದರೂ ಶಾಶ್ವತವಾಗಿ ದೂರ ಆಗಿರ್ತದೆ ಮನೆಯ ವರಂಡದಲ್ಲಾದರೂ ಈ ದೀಪ ಹಚ್ಚಬಹುದು ಮತ್ತು ಅಥವಾ ಮತ್ತು ಅಥವಾ ಮನೆ ಹಾಲಲ್ಲಾದರೂ ಈ ದೀಪ ಹಚ್ಚಬಹುದು ಬಲಿಷ್ಠವಾಗಿ ಏನಿದೆ ತಂತ್ರ ಮಂತ್ರಕ್ಕೆ ಪರಿಹಾರ ಬೇಕು ಆರೋಗ್ಯದಲ್ಲಿ ಹಣಕಾಸಿನಲ್ಲಿ ಕೆಲಸ ಕಾರ್ಯದಲ್ಲಿ ನಿಮಗೆ ದುಡ್ಡು ಬರಬೇಕು ಏಳಿಗೆ ಆಗಬೇಕು ಚೆನ್ನಾಗಿರಬೇಕು ಕುಟುಂಬ ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕು ತಂತ್ರ ಮಂತ್ರದಿಂದ ಆರೋಗ್ಯ ನಾಶ ಆಗಿದ್ರೆ ನಾಶದ ಹಾಜಿಗೆ ನೀವು ಹೋಗ್ತಿದೆ ಈ ಸರಳ ತಂತ್ರ ಮಾಡಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಎಸ್ ಆರ್ ಕನ್ನಡ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬಿಡ್ತಾ ಇರ್ತೀವಿ ಹಾಗೆ ನಿಮಗೆ ಸಮಸ್ಯೆಗಳಿದ್ದರೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ ಇಂಥ ತಂತ್ರ ಮಂತ್ರಕ್ಕೆ ಬಲಿಷ್ಠವಾಗಿ ಪರಿಹಾರ ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ